ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 30 ಏಪ್ರಿಲ್ 2020 ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ನನ್ನ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಈ ಥರ ಸಬ್ಸ್ಕ್ರಿಪ್ಷನ್ ಬಟನ್ ನಿಮಗೆ ಇಲ್ಲಿ ಸಿಗುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು. ಅದರ ಜೊತೆಗೆ ಇದರ ಎದುರುಗಡೆ ಒಂದು ಬೆಲ್ ಐಕಾನ್ ಇದೆ, ಈ ಬೆಲ್ ಐಕಾನ್ ಅನ್ನು ನೀವು ಪ್ರೆಸ್ ಮಾಡೋ ಮುಖಾಂತರ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಸಹಿತ ಜಾಯ್ನ್ ಆಗಬಹುದು, ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನಾನು PDFs ಅಪ್ಲೋಡ್ ಮಾಡ್ತಾ ಇರ್ತೀನಿ, ಜೊತೆಗೆ ಡೈಲಿ ಕ್ವಶನ್ಸ್ಗಳನ್ನು ಕ್ವಿಜ್ ಫಾರ್ಮ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಾನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ, ಅಂದರೆ ಡೈಲಿ ಕರೆಂಟ್ ಅಫೇರ್ಸ್ ಇದೆ, ಅದರ ಬೇಸಿಸ್ ಮೇಲೆ ನಾನು ಕ್ವಶನ್ಸ್ನ ಫ್ರೇಮ್ ಮಾಡಿ ಟೆಲಿಗ್ರಾಮ್ ಚಾನಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಟೆಲಿಗ್ರಾಮ್ ಚಾನಲ್ ಸಹಿತ ನೀವು ಜಾಯ್ನ್ ಆಗಿ. ಓಕೆ, ಸೊ ಇವತ್ತಿನ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇ ಟಾಪಿಕ್ UGCಗೆ ಸಂಬಂಧಪಟ್ಟಿದ್ದು, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಇದನ್ನ ಕನ್ನಡದಲ್ಲಿ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಅಂತ ಕರೀತಾರೆ. ನಿಮಗೆ ಗೊತ್ತಿರೋ ಹಾಗೆ ಈ COVID-19 ಹಿನ್ನೆಲೆಯಿಂದ ಅರೌಂಡ್ ಮಾರ್ಚ್ 15 ಎಲ್ಲ ಶಾಲಾ ಕಾಲೇಜುಗಳು ಕ್ಲೋಸ್ ಆಗಿದ್ವು, ಅಂದರೆ ಶಟ್ಡೌನ್ ಮಾಡಿದ್ರು. ಇದರಿಂದ ಶಾಲೆಗಳ ಎಕ್ಸಾಮ್ಸು ಅಥವಾ ಕ್ಲಾಸಸ್ ಕಂಡಕ್ಟ್ ಮಾಡೋದ್ರ ಮೇಲೆ ಬಹಳಷ್ಟು ಪರಿಣಾಮ ಆಗಿತ್ತು, ಪ್ರಭಾವ ಬೀರಿತ್ತು, ಮತ್ತು ಅದರ ಶೈಕ್ಷಣಿಕ ವರ್ಷ ಏನಿರುತ್ತೆ ಅದರ ಮೇಲೂ ಸಹಿತ ಬಹಳಷ್ಟು ತೊಂದರೆಯನ್ನು ಆಗಿತ್ತು. ಅಂದರೆ ಈ ಶೈಕ್ಷಣಿಕ ಚಟುವಟಿಕೆಗಳು ನಡೀಬೇಕು ಅದರ ಮೇಲೆ ಬಹಳಷ್ಟು ತೊಂದರೆ ಆಗಿತ್ತು. ಇವಾಗ UGC ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ಸ್ ಇವರು ಏನು ಮಾಡಿದರೆ, ಒಂದು ಕಮಿಟಿಯನ್ನು ರಚನೆ ಮಾಡಿದರು. ಆ ಕಮಿಟಿ ರಚನೆ ಮಾಡಿ ನೆಕ್ಸ್ಟು ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡಬೇಕು, ಶೈಕ್ಷಣಿಕ ವರ್ಷ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅದರ ಬಗ್ಗೆ ಒಂದು ಸಮಿತಿ ಏನು ಮಾಡಿದೆ, ಒಂದು ಮೀಟಿಂಗ್ ಮಾಡಿ ಅಲ್ಲಿ ಡಿಸಿಷನ್ ತೆಗೆದುಕೊಂಡು ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಆ ರಿಪೋರ್ಟ್ ಪ್ರಕಾರ ಇವಾಗ ವಿಶ್ವವಿದ್ಯಾಲಯಗಳಲ್ಲಿ ಹೊಸ ಶೈಕ್ಷಣಿಕ ವರ್ಷ ಸೆಪ್ಟೆಂಬರಿಂದ ಆರಂಭ ಆಗ್ತದೆ ಅಂತ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಹೇಳಿದೆ. ಇವಾಗ ನಾವಿಲ್ಲಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಬಗ್ಗೆ ತಿಳ್ಕೋಬೇಕು. ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ UGC ಇದು ಸ್ಥಾಪನೆ ಆಗಿದ್ದು 1953. ಇದು ಒಂದು ಸ್ಟ್ಯಾಟರಿ ಆರ್ಗನೈಸೇಷನ್, ಅಂದರೆ ಶಾಸನಬದ್ಧವಾಗಿ ಇದು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆಕ್ಟ್ ಆಫ್ ಪಾರ್ಲಿಮೆಂಟ್ ಅನ್ನು ಪಾಸ್ ಮಾಡೋ ಮುಖಾಂತರ 1956 ಇದನ್ನು ಸ್ಥಾಪನೆ ಮಾಡಿದರೆ, ಇದರ ಕೆಲಸ ಏನಂತಂದರೆ ಯೂನಿವರ್ಸಿಟಿ ಎಜುಕೇಷನ್ ವಿಶ್ವವಿದ್ಯಾಲಯಗಳಲ್ಲಿ ಪರೀಕ್ಷೆ, ಎಕ್ಸಾಮಿನೇಷನ್, ರಿಸರ್ಚ್, ಸಂಶೋಧನೆ, ಟೀಚಿಂಗ್, ಕಲಿಕಾ ವಿಧಾನ ಹೇಗಿರಬೇಕು ಅದರ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡುತ್ತೆ, ಅದೇ ರೀತಿ ಕೆಲವು ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಮತ್ತು ಕೋಆರ್ಡಿನೇಷನ್ನ ಮಾಡುತ್ತೆ. UGC ಹೆಡ್ ಆಫೀಸ್ ಇರೋದು ನ್ಯೂ ದೆಹಲಿಯಲ್ಲಿ. ನೆಕ್ಸ್ಟ್ ಟಾಪಿಕ್ಕು, ನೀವು ನ್ಯೂಸಲ್ಲಿ ನೋಡಿರ್ಬೋದು, ಇರ್ಫಾನ್ ಖಾನ್ ಇವರೊಬ್ಬರು ಬಹುಮುಖ ಪ್ರತಿಭಾ ನಟರು, ಅತ್ಯಂತ ಶ್ರೇಷ್ಠ ನಟರು ನಮ್ಮ ದೇಶದಲ್ಲಿ. ಇವರು ನಿಧನರಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಇವರೊಬ್ಬರು ರಾಷ್ಟ್ರಪತಿ ಪುರಸ್ಕೃತರು. ಇವರು ಬಹಳಷ್ಟು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. ರೀಸೆಂಟಾಗಿ ಇವರು ನಟನೆ ಮಾಡಿದ ಮೂವಿ ಅಂಗ್ರೇಜಿ ಮೀಡಿಯಂ. ಇವರು ಹುಟ್ಟಿದ್ದು ಜೈಪುರ್, ರಾಜಸ್ಥಾನದ ಜೈಪುರ್ನಲ್ಲಿ. ಇಷ್ಟು ಮಾಹಿತಿ ಇದರ ಬಗ್ಗೆ ತಿಳ್ಕೊಂಡಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟಾಪಿಕ್ಕು ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ಗೆ ಸಂಬಂಧಪಟ್ಟಿದ್ದು, ಜಾಗತಿಕ ಭಯೋತ್ಪಾದನೆ ಸೂಚಕ. ಭಾರತ ಇದರಲ್ಲಿ ಈ ಒಂದು ಇಂಡೆಕ್ಸ್ನಲ್ಲಿ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಲಾಸ್ಟ್ ಟೈಮು ನಮ್ಮ ಭಾರತ 8ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಈ ವರ್ಷ 7ನೇ ಸ್ಥಾನವನ್ನು ಪಡೆದುಕೊಂಡು ಇನ್ನೂ ವರ್ಸ್ಟ್ ಟೆರರಿಸಂ ಇಂಡೆಕ್ಸನ್ನು ಪಡೆದುಕೊಂಡಿದೆ, ರ್ಯಾಂಕಿಂಗನ್ನು ಪಡೆದುಕೊಂಡಿದೆ. ನೋಡಿ, ಇಲ್ಲಿ 8th ಇಂದ 7th ಬಂದಿದೆ ಅಂದರೆ ಒಳ್ಳೆ ರ್ಯಾಂಕಿಂಗ್ ಅಲ್ಲ ಇದು. ಯಾಕಂದರೆ ಇದು ಟೆರರಿಸಂಗೆ ಸಂಬಂಧಪಟ್ಟಿದ್ದು, ಎಷ್ಟು ಟೆರರಿಸ್ಟ್ ವರ್ಸ್ಟ್ ಆಗಿದೆ ಅದರ ಒಂದು ರ್ಯಾಂಕಿಂಗು. ಸೊ 7th ರ್ಯಾಂಕಿಂಗ್ ಬಂದಿದೆ ಅಂದರೆ ನಮ್ಮ ಭಾರತ ಭಯೋತ್ಪಾದನೆಯಲ್ಲಿ ಬಹಳಷ್ಟು ವರ್ಸ್ಟ್ ಆಗಿದೆ ಅಂತ ಇದರ ಅರ್ಥ. ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದವರು, ಅಂದರೆ ಇಂಡೆಕ್ಸನ್ನು ರಿಲೀಸ್ ಮಾಡಿದವರು, ಆಸ್ಟ್ರೇಲಿಯಾದ ಒಂದು ಥಿಂಕ್ ಟ್ಯಾಂಕ್ ಇನ್ಸ್ಟಿಟ್ಯೂಟ್ ಇದೆ, ಅದರ ಹೆಸರು ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಆ್ಯಂಡ್ ಪೀಸ್. ಇವರು ರಿಲೀಸ್ ಮಾಡಿದ್ದಾರೆ ಈ ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ ಈ ಒಂದು ಇನ್ಸ್ಟಿಟ್ಯೂಟ್ ಮುಖಾಂತರ. ಆ ಒಂದು ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟಿ ಆಫ್ ಮೇರಿಲ್ಯಾಂಡ್ ಅಲ್ಲಿ ನ್ಯಾಷನಲ್ ಕನ್ಸೋರ್ಟಿಯಂ ಫಾರ್ ಸ್ಟಡಿ ಆಫ್ ಟೆರರಿಸಮ್ ಅಂಡ್ ರೆಸ್ಪಾನ್ಸ್ ಟು ದ ಟೆರರಿಸಮ್ ಸ್ಟಾರ್ಟ್ ಅಂತ ಒಂದು ರಾಷ್ಟ್ರೀಯ ಒಕ್ಕೂಟ ಇದೆ. ಈ ರಾಷ್ಟ್ರೀಯ ಒಕ್ಕೂಟ ಭಯೋತ್ಪಾದನೆ ಬಗ್ಗೆ ಅಧ್ಯಯನ ಮಾಡೋಕ್ಕೋಸ್ಕರ ಗ್ಲೋಬಲ್ ಟೆರರಿಸಮ್ ಡೇಟಾಬೇಸ್ ಅನ್ನು ಯೂಸ್ ಮಾಡಿಕೊಳ್ಳುತ್ತೆ. ಈ ಗ್ಲೋಬಲ್ ಟೆರರಿಸಮ್ ಡೇಟಾಬೇಸ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಅಧ್ಯಯನ ಮಾಡಿ
ಆ ಅಧ್ಯಯನದ ಆಧಾರದ ಮೇಲೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಇವರು ಈ ರಿಪೋರ್ಟ್ ಅನ್ನು ಇಶ್ಯೂ ಮಾಡಿದ್ದಾರೆ. ಈ ರ್ಯಾಂಕಿಂಗ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ಟಾಪ್ ಕಂಟ್ರಿಗಳು ಯಾವ್ಯಾವ ಅಂದ್ರೆ ಅಫ್ಘಾನಿಸ್ತಾನ್, ಇರಾಕ್, ನೈಜೀರಿಯಾ, ಸೈರಿಯಾ, ಪಾಕಿಸ್ತಾನ್, ಸೋಮಾಲಿಯಾ. ಅಂದ್ರೆ ಇಲ್ಲಿ ಬಹಳಷ್ಟು ವರ್ಸ್ಟ್ ಟೆರಿಸಮ್ ಇದೆ ಅಂತ ಅರ್ಥ. ನಮ್ಮ ದೇಶದ ಕೆಳಗೆ ಇರುವ ಕಂಟ್ರೀಸ್ಗಳು, ಬಿಲೋ ಕಂಟ್ರೀಸ್ ಯಾವ್ಯಾವ ಅಂದ್ರೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಸೌತ್ ಸುಡಾನ್, ಸುಡಾನ್, ಬುರ್ಕಿನೋ ಫಾಸೋ, ಪ್ಯಾಲೆಸ್ಟಿನೋ ಅಂಡ್ ಲೆಬನಾನ್. ಅಂದ್ರೆ ಈ ದೇಶಗಳು ಸ್ವಲ್ಪ ಕಡಿಮೆ ಟೆರಿಸ್ಟ್ ಇದೆ ಇಲ್ಲಿ ಅಂತ ಅರ್ಥ. ಈ ಗ್ಲೋಬಲ್ ಟೆರಿಸಮ್ ಇಂಡೆಕ್ಸ್ ಏನಿದೆ, ಈ ಇಂಡೆಕ್ಸ್ ಯಾವ ಆಧಾರದ ಅನ್ನು ಯೂಸ್ ಮಾಡಿಕೊಂಡು, ಯಾವ ಮೆಥಡಾಲಜಿಯನ್ನು ಯೂಸ್ ಮಾಡಿಕೊಂಡು ರ್ಯಾಂಕಿಂಗ್ ಅನ್ನು ಕೊಟ್ಟಿದೆ, ಮತ್ತೆ ಭಾರತಕ್ಕೆ ವರ್ಸ್ಟ್ ಒಂದು ರ್ಯಾಂಕಿಂಗ್ ಕೊಟ್ಟಿದೆ, ಅದರ ವಿರುದ್ಧ ನೀತಿ ಆಯೋಗ ಒಂದು ಕ್ವಶನ್ ಅನ್ನು ಮಾಡಿದೆ. ಯಾಕಂದ್ರೆ ಈ ಗ್ಲೋಬಲ್ ಟೆರಿಸಮ್ ಇಂಡೆಕ್ಸ್ ಏನಿದೆ, ಇದರ ಸ್ಕೋರ್ಸ್ಗಳನ್ನು ಗ್ಲೋಬಲ್ ಪೀಸ್ ಇಂಡೆಕ್ಸ್, ಗ್ಲೋಬಲ್ ಸ್ಲೇವರಿ ರಿಪೋರ್ಟ್ ಮತ್ತು ಕಂಪ್ಯೂಟಿಂಗ್ ಕಂಟ್ರಿ ಸ್ಕೋರ್ಸ್ ಅಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ, ಟ್ರಾವೆಲ್, ಟೂರಿಸಂ, ಕಾಂಪಿಟೇಟಿವ್ನೆಸ್ ಇದರಲ್ಲೆಲ್ಲ ಯೂಸ್ ಮಾಡ್ಕೋತಾರೆ ಈ ಒಂದು ಸ್ಕೋರ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಭಾರತ ಮೇಲೆ ಎಫೆಕ್ಟ್ ಆಗುತ್ತೆ, ಎಕಾನಮಿ ಮೇಲೆ ಎಫೆಕ್ಟ್ ಆಗಿರ್ಬೋದು, ಟೂರಿಸಂ ಮೇಲೆ ಎಫೆಕ್ಟ್ ಆಗಿರ್ಬೋದು. ಸೊ ಹಾಗಾಗಿ ಇದರ ವಿರುದ್ಧ ಇಂಡಿಯಾದ ನೀತಿ ಆಯೋಗ ಏನು ಮಾಡಿದೆ, ಒಂದು ಕ್ವಶನ್ ಅನ್ನು ಈ ಇನ್ಸ್ಟಿಟ್ಯೂಟ್ಗೆ ಕೇಳಿದೆ. ನೆಕ್ಸ್ಟ್ ಟಾಪಿಕು ಚಕ್ಮಾಜ್ ಅಂಡ್ ಹಜೊಂಗಾಜ್, ಇದೊಂದು ಕಮ್ಯುನಿಟಿ, ಅದಕ್ಕೆ ಸಂಬಂಧಪಟ್ಟಿದ್ದು. ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ COVID-19 ಎಕಾನಮಿಕ್ ರಿಲೀಫ್ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿತ್ತು, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ. ಅದರ ಮುಖಾಂತರ ರ್ಯಾಷನ್ ಕಿಟ್ಗಳನ್ನು ಕೊಡಲಾಗ್ತಿತ್ತು ಫ್ರೀಯಾಗಿ. ಬಟ್ ಈ ಎರಡೂ ಕಂಪ್ನಿಗಳನ್ನು ಆ ಒಂದು ರಿಲೀಫ್ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅಂತ ಇವಾಗ ರಿಪೋರ್ಟ್ ಆಗಿದೆ. ಸೊ ಹಾಗಾಗಿ ರೈಟ್ಸ್ ಅಂಡ್ ರಿಸ್ಕ್ ಅನಾಲಿಸಿಸ್ ಗ್ರೂಪ್ ಇವರು ಪ್ರಧಾನಮಂತ್ರಿ ಅವರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಒಂದು ಲೆಟರ್ ಅನ್ನು ಬರೆದಿದ್ದಾರೆ. ಏನಂದ್ರೆ ಚಕ್ಮಾ ಅಂಡ್ ಹೆಜೊಂಗ್ ಕಮ್ಯುನಿಟಿಗಳಿಗೆ ಫುಡ್ ಪ್ರೊವೈಡ್ ಮಾಡಬೇಕಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಸಹಾಯವನ್ನು ಕೇಳಿದ್ದಾರೆ. ಹಾಗಾಗಿ ಇದು ನ್ಯೂಸ್ ಅಲ್ಲಿದೆ. ನೋಡಿ, ಈ ಕಮ್ಯುನಿಟಿ ಏನಿದೆ, ಈ ಕಮ್ಯುನಿಟಿಗೆ 1991 ಈ ಕಮ್ಯುನಿಟಿಯಿಂದ ರ್ಯಾಷನ್ ಕಾರ್ಡ್ಸ್ಗಳನ್ನು ಅಂದಿನ ಸರ್ಕಾರ ಇಲ್ಲೀಗಲ್ ಆಗಿ ಸೀಜ್ ಅನ್ನು ಮಾಡಿದೆ. ಹಾಗಾಗಿ ಈ ಜನಗಳು, ಈ ಕಮ್ಯುನಿಟೀಸ್ಗಳು ಫುಡ್ ಐಟಮ್ಸ್ ಏನು ಬೈ ಮಾಡ್ತಾರೆ, ಅವರು ನಾರ್ಮಲ್ ರೇಟ್ಗಿಂತ ಹೆಚ್ಚು ಹಣವನ್ನು ಕೊಟ್ಟು ಬೈ ಮಾಡ್ತಾ ಇದ್ದಾರೆ. ಸೊ ಇದು ಇವಾಗ ಗಮನಕ್ಕೆ ಬಂದಿದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಗ್ರೂಪ್ ಏನು ಮಾಡಿದೆ ಅಂದರೆ ಸಹಾಯವನ್ನು ಕೇಳಿದೆ. ಚಕ್ಮಾಸ್ ಅಂಡ್ ಹಜೊಂಗಾಸ್ ಕಮ್ಯುನಿಟಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ, ನಾವು ಈ ಒಂದು ಕಮ್ಯುನಿಟಿ ಬಾಂಗ್ಲಾದೇಶನ ಚಿತ್ಗಂಗಾ ಹಿಲ್ ಟ್ರ್ಯಾಕ್ನಲ್ಲಿ ವಾಸ ಮಾಡ್ತಿತ್ತು. ಚಕ್ಮಾಸ್ ಇವರು ಬುದ್ಧಿಸ್ಟ್, ಹಜೊಂಗಾಸ್ ಇವರು ಹಿಂದೂಸ್ಗೆ ಬಿಲಾಂಗ್ಸ್ ಆಗಿದ್ದಾರೆ. ಇವರು ಎಲ್ಲಿ ಕಂಡು ಬರ್ತಾರೆ, ಎಲ್ಲಿ ನೋಡ್ಬೋದು ನಾವು ಇವರನ್ನಂದ್ರೆ ನಾರ್ತ್ ಈಸ್ಟ್ ಇಂಡಿಯಾ, ವೆಸ್ಟ್ ಬೆಂಗಾಲ್, ಬಾಂಗ್ಲಾದೇಶ್ ಮತ್ತು ಮ್ಯಾನ್ಮಾರ್. 1964-65 ಅಂದಿನ ಈಸ್ಟ್ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ, ಇವತ್ತು ಅದನ್ನು ಬಾಂಗ್ಲಾದೇಶ್ ಅಂತ ಕರಿತೀವಿ. ಅಲ್ಲಿಂದ ಇವರು ಅಲ್ಲಿಗೆ ಇವರು ಓಡೋಗ್ತಾರೆ ಫಸ್ಟು. ನೆಕ್ಸ್ಟ್ ಏನಾಗ್ತದೆ ಅಂದರೆ ಅವರು ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಎಲ್ಲಿ ಬಂದು ಎಲ್ಲಿ ಸೆಟ್ಲ್ ಆಗ್ತಾರೆ, ಅರುಣಾಚಲ ಪ್ರದೇಶದಲ್ಲಿ. ಅರುಣಾಚಲ ಪ್ರದೇಶಕ್ಕೆ ಬರೋಕ್ಕೆ ಕಾರಣ ಏನಂದರೆ, ಈ ಬಾಂಗ್ಲಾದೇಶದಲ್ಲಿ ಒಂದು ಡ್ಯಾಮನ್ನು ಡೆವಲಪ್ ಮಾಡ್ತಾ ಇರ್ತಾರೆ. ಆ ಡ್ಯಾಮನ್ನು ಡೆವಲಪ್ ಮಾಡ್ತಾ ಇರುವಾಗ ಚಕ್ಮಾಸ್ ಅವರ ಲ್ಯಾಂಡನ್ನು ಲಾಸ್ಟ್ ಮಾಡ್ಕೋತಾರೆ, ಅಂದರೆ ಅವ್ರು ಕಳ್ಕೋತಾರೆ ಅವ್ರ ಲ್ಯಾಂಡನ್ನು. ಹಾಗಾಗಿ ಇವ್ರೇನು ಮಾಡ್ತಾರೆ, ಇಂಡಿಯಾಗೆ ಬಂದು ಸೆಟ್ಲ್ ಆಗ್ತಾರೆ, ಓಡ್ ಬರ್ತಾರೆ. ಬಟ್ ಇಲ್ಲಿ ಹಜೊಂಗಾಸಲ್ಲಿ ಏನಾಗ್ತಂದ್ರೆ, ಈ ಕಮ್ಯುನಿಟಿಗೆ ಕಿರುಕುಳ ನೀಡಲಾಗ್ತದೆ. ಯಾಕಂದರೆ ಇವರು ನಾನ್ ಮುಸ್ಲಿಮ್ಸ್ ಇದ್ರು, ಮತ್ತು ಇವರಿಗೆ ಬೆಂಗಾಲಿ ಮಾತಾಡಕ್ಕೆ ಬರ್ತಿರಲ್ಲ. ಹಾಗಾಗಿ ಬಾಂಗ್ಲಾದೇಶದಲ್ಲಿ ಅವರಿಗೆ ಕಿರುಕುಳವನ್ನು ಕೊಡಲಾಗ್ತಿತ್ತು. ಸೊ ಚಕ್ಮಾಸು ಅವರು ಲ್ಯಾಂಡನ್ನು ಲಾಸ್ ಮಾಡ್ಕೊಂಡಿದ್ರು, ಹಾಗಾಗಿ ಅವರು ನಮ್ಮ ದೇಶಕ್ಕೆ ಬಂದರು. ಹಜೊಂಗಾಸ್ ಅವರಿಗೆ ಕಿರುಕುಳ ಕೊಡಲಾಗ್ತಿತ್ತು, ಯಾಕಂದರೆ ಅವರು ನಾನ್ ಮುಸ್ಲಿಮ್ಸ್ ಇದ್ರು, ಅವರಿಗೆ ಬೆಂಗಾಲಿ ಮಾತಾಡಕ್ಕೆ ಬರ್ತಿರಲಿಲ್ಲ. ಅವರು ಸಹಿತ ನಮ್ಮ ದೇಶಕ್ಕೆ ಏನು ಮಾಡಿದ್ರು, ಓಡ್ ಬಂದರು. ಸೊ ಇದು ಚಕ್ಮಾಸ್ ಆ್ಯಂಡ್ ಹಜೊಂಗಾಸ್ ಕಮ್ಯುನಿಟಿ. ಈಗ ಅಂದರೆ 2015 ಸುಪ್ರೀಂ ಕೋರ್ಟ್ ಈ ಎರಡೂ ಕಂಪ್ನಿಗಳಿಗೆ ಸಿಟಿಜನ್ಶಿಪ್ಪನ್ನು ಗ್ರ್ಯಾಂಟ್ ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಟ್ಟಿದೆ. ಚಕ್ಮಾಸ್ ಆ್ಯಂಡ್ ಹಜೊಂಗಾಸ್ ಕಮ್ಯುನಿಟಿ ಮ್ಯಾಪಲ್ಲಿ ನೋಡಬೇಕಾದ್ರೆ ನೋಡಿ, ಇದು ಬಾಂಗ್ಲಾದೇಶ ಇದೆ. ಬಾಂಗ್ಲಾದೇಶದ ಒಂದು ಬಾರ್ಡರಲ್ಲಿ ಇಲ್ಲಿ ಚಿತ್ಗಂಗಾ ಹಿಲ್ ಟ್ರ್ಯಾಕ್ ಇದೆ. ಈ ಚಿತ್ಗಂಗಾ ಹಿಲ್ ಟ್ರ್ಯಾಕ್ ಭಾರತಕ್ಕೆ ಮತ್ತು ಮ್ಯಾನ್ಮಾರಕ್ಕೆ ಬಾರ್ಡರ್ ಇದೆ. ಅಲ್ಲಿಂದ ಲೂಶಾ ಹಿಲ್ಸ್ ಮುಖಾಂತರ ಭಾರತಕ್ಕೆ ಈ ರೆಫ್ಯೂಜಿಗಳು ಬರ್ತಾರೆ, ಬಂದು ಸುಮಾನ್ಸರಿ, ಲೋಹಿತ್, ತಿರಾಪ್ ಇವು ಅರುಣಾಚಲ ಪ್ರದೇಶದಲ್ಲಿರುವ ಡಿಸ್ಟಿಕ್ಗಳು. ಇಲ್ಲಿ ರಿಲೀಫ್ ಕ್ಯಾಂಪ್ಗಳಿದ್ವು, ಇಲ್ಲಿ ಬಂದವರು ಮೊದಲು ನೆಲೆಸ್ತಾರೆ. ನೋಡಿ, ಈ ಅರುಣಾಚಲ ಪ್ರದೇಶನ ಮೊದಲು NEFA ಅಂತ ಕರಿತಿದ್ರು, ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ. ನಂತರ ಇದನ್ನು ಅರುಣಾಚಲ್ ಅಂತ ರಿನೇಮ್ ಮಾಡಿದ್ರು.
ನಂತರ ಇದನ್ನ ಯುಟಿಯ ಕನ್ವರ್ಟ್ ಮಾಡಿದ್ರು, ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿದ್ರು. ಅದು ಆದ ನಂತರ ಇದು ಸ್ಟೇಟ್ ಆಯಿತು. ಯಾವಾಗ ಸ್ಟೇಟ್ ಆಯಿತು ಇದು, ಅವಾಗ ಈ ಕಮ್ಯುನಿಟಿ ವಿರುದ್ಧ ಅಂದಿನ ಸರ್ಕಾರ ಇವರಿಗೆ ಸೆಟಲ್ ಮಾಡೋಕ್ಕೋಸ್ಕರ ಅಪ್ಪಸನ್ನ ಮಾಡಿತು. ಯಾಕಂದ್ರೆ ಇವರು ಇಲ್ಲಿ ಬಂದರೆ ಇಲ್ಲಿನ ಪ್ರದೇಶದ ಡೆಮೋಗ್ರಫಿಯನ್ನು ಚೇಂಜ್ ಮಾಡ್ತಾರೆ, ಇಲ್ಲಿನ ಜನತೆ ಮೇಲೆ ಎಫೆಕ್ಟ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ಅಂದಿನ ಸರ್ಕಾರ ಇವರನ್ನ ರೀಸೆಟಲ್ ಮಾಡೋಕ್ಕೋಸ್ಕರ ರಿಫ್ಯೂಸ್ ಅನ್ನ ಮಾಡಿತ್ತು. ನೆಕ್ಸ್ಟ್ ಟಾಪಿಕ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿದ್ದು. ರೀಸೆಂಟ್ ಆಗಿ ರೋಹತಂಗ್ ಪಾಸ್ ಅನ್ನ ಈ ಆರ್ಗನೈಸೇಷನ್ ಓಪನ್ ಮಾಡಿದೆ. ಈ ಓಪನ್ ಏನಕ್ಕೆ ಮಾಡಿದೆ ಅಂತಂದ್ರೆ, ಡ್ಯೂ ಟು COVID-19 ಲಾಕ್ಡೌನ್ ಇಂದ ಹಿಮಾಚಲ್ ಪ್ರದೇಶನ ಲಾಹೋಲ್ ಅಂಡ್ ಸ್ಪಿರಿಟಿಗೆ ಎಸೆನ್ಷಿಯಲ್ ಸಪ್ಲೈಸ್ಗಳನ್ನ, ಅಗತ್ಯ ವಸ್ತುಗಳನ್ನ ಮತ್ತು ರಿಲೀಫ್ ಮಟೀರಿಯಲ್ಸ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೋಸ್ಕರ BRO ಈ ರೋಹತಂಗ್ ಪಾಸ್ ಅನ್ನ ಓಪನ್ ಮಾಡಿದೆ. ಸೊ ನಾವಿಲ್ಲಿ ರೋಹತಂಗ್ ಪಾಸ್ ಬಗ್ಗೆ ತಿಳ್ಕೊಂಡ. ರೋಹತಂಗ್ ಪಾಸ್ ಬರೋದು ಹಿಮಾಲಯದ ಪೀರ್ ಪಂಜಾಲ್ ರೇಂಜ್ ಅಲ್ಲಿ. ಈ ಪಾಸ್ ಲೇಹ್ ಅಂಡ್ ಮನಾಲಿಯನ್ನ ಕನೆಕ್ಟ್ ಮಾಡುತ್ತೆ. ಇಲ್ಲಿ ಇದು ಒಂದೇ ರೂಟ್ ಇದೆ. ಈ ರೂಟ್ ಮುಖಾಂತರ ದೇಶದ ಬೇರೆ ಬೇರೆ ಭಾಗಗಳಿಗೆ ಮತ್ತು ಹಿಮಾಚಲ ಪ್ರದೇಶದ ಲಾಹೋಲ್ ವ್ಯಾಲಿಯ ಟ್ರೈಬಲ್ ಪೀಪಲ್ಗಳಿಗೆ ಕನೆಕ್ಟ್ ಮಾಡುತ್ತೆ ಈ ಒಂದು ರೋಡ್. ಇಲ್ಲಿ ಆರ್ಮಿ ಟ್ರೂಪ್ಸ್ಗಳನ್ನು ಸಹಿತ ಡಿಪ್ಲಾಯ್ ಮಾಡಿದರೆ, ಬಸ್ಟ್ ಬಹಳಷ್ಟು ಕ್ರೂಷಿಯಲ್ ಲೈಫ್ ಲೈನ್ ಇದೆ ಇಲ್ಲಿ ಎಲ್ಲಿ ಈ ಒಂದು ರೋಹತಂಗ್ ಪಾಸ್ ಅಲ್ಲಿ. ರೋಹತಂಗ್ ಪಾಸ್ ಹತ್ರ ಅಲ್ಲೇ ಒಂದು ಅಟಲ್ ಟನಲ್ ಬಿಲ್ಡ್ ಮಾಡಿದರೆ. ಈ ಅಟಲ್ ಟನಲ್ ವಿಶ್ವದಲ್ಲಿ ಅತಿ ಉದ್ದವಾದ ಟನಲ್. ಇದರ ಒಂದು ಲಾಂಗ್ ಎಷ್ಟಿದೆ ಅಂದರೆ, ಲೆಂತ್ ಎಷ್ಟಿದೆ ಅಂದರೆ 8.8 kilometers ಇದೆ ಅದು. ಈ ಟನಲ್ ಏನು ಬಿಲ್ಡ್ ಮಾಡಿದರೆ, ಇದರಿಂದ ಮನಾಲಿ ಮತ್ತು ಲೇಹ್ ನಡುವೆ ಏನು ಡಿಸ್ಟೆನ್ಸ್ ಇದೆ, ಆ ಡಿಸ್ಟೆನ್ಸ್ 46 kilometers ರೆಡ್ಯೂಸ್ ಆಗುತ್ತೆ. ಇದರಿಂದ ಸಾರಿಗೆ ವೆಚ್ಚ ಸಹಿತ ಸೇವ್ ಆಗುತ್ತೆ. ಮತ್ತು ಈ ಟನಲ್ ಏನಿದೆ, ಈ ಟನಲ್ನಿಂದ ಹಿಮಾಚಲ ಪ್ರದೇಶದಲ್ಲಿ ಏನು ವೆದರ್ ಇರುತ್ತೆ, ಆ ವೆದರ್ ಅಲ್ಲಿ ಬಹಳಷ್ಟು ಕ್ರೂಷಿಯಲ್ ಆಗಿರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರನೂ ಈ ಟನಲ್ ಹೆಲ್ಪ್ ಮಾಡುತ್ತೆ. ಯಾವುದು? ಅಟಲ್ ಟನಲ್. ನೆಕ್ಸ್ಟ್ ಟಾಪಿಕ್ಕು ಗೌರ್ಮೆಂಟ್ ಡಿಕ್ಲೇರ್ಸ್ ಬ್ಯಾಂಕಿಂಗ್ ಸರ್ವಿಸಸ್ ಆಸ್ ಪಬ್ಲಿಕ್ ಯುಟಿಲಿಟಿ ಸರ್ವಿಸ್. ಬ್ಯಾಂಕಿಂಗ್ ಸರ್ವಿಸನ್ನು ಗೌರ್ಮೆಂಟ್ ಇವಾಗ 6 ತಿಂಗಳಿಗೋಸ್ಕರ ಪಬ್ಲಿಕ್ ಯುಟಿಲಿಟಿ ಸರ್ವಿಸಲ್ಲಿ ಕೆಟಗರೈಸ್ ಮಾಡಿದೆ. ಅಂದರೆ ಸಾರ್ವಜನಿಕ ಉಪಯುಕ್ತತೆ ಸೇವೆ. October 21st ಇದು ಜಾರಿಯಲ್ಲಿರುತ್ತೆ. ಇದನ್ನು ಡಿಕ್ಲರೇಷನ್ ಮಾಡಿದವರು ಯೂನಿಯನ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಯಾವ ಒಂದು ಆಕ್ಟ್ ಅಡಿಯಲ್ಲಿ? ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್. ಯಾಕೆ ಮಾಡಿದ್ದಾರೆ ಇದಂದ್ರೆ, ಡ್ಯೂ ಟು COVID-19 ಮತ್ತು ಲಾಕ್ಡೌನ್ ಕಂಡೀಷನ್ಸ್ ಇಂದ ಎಕಾನಮಿ ಮೇಲೆ ಎಫೆಕ್ಟ್ ಆಗುತ್ತೆ. ಒಂದು ವೇಳೆ ಬ್ಯಾಂಕ್ಗಳು ಸ್ಟ್ರೈಕ್ ಮಾಡಿದ್ರೆ ಅಥವಾ ಕ್ಲೋಸ್ ಮಾಡಿದ್ರೆ, ಸೊ ಹಾಗಾಗಿ ಈ ಬ್ಯಾಂಕ್ಗಳು ಸ್ಟ್ರೈಕ್ ಮಾಡಬಾರ್ದು, ಕ್ಲೋಸ್ ಮಾಡಬಾರ್ದು, ಆ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಬ್ಯಾಂಕಿಂಗ್ ಸರ್ವಿಸ್ ಅನ್ನ ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ ಆಗಿ ಕೆಟಗರೈಸ್ ಮಾಡಿದೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಏನ್ ಹೇಳುತ್ತಂದ್ರೆ, ಈ ಆಕ್ಟ್ 1947 ಲೇಬರ್ ಲಾ ಆಗಿ ಪಾಸ್ ಆಗಿದೆ. ಈ ಆಕ್ಟ್ ಅಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ, ಒಬ್ಬ ವ್ಯಕ್ತಿ ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ ಅಲ್ಲಿ ಎಂಗೇಜ್ ಆದಾಗ, ಆ ವ್ಯಕ್ತಿ ವಿಥೌಟ್ ಪ್ರಿಯರ್ ನೋಟಿಸ್ ಟು ದ ಎಂಪ್ಲಾಯರ್ಸ್, ಅವರು ಯಾವುದೇ ಸ್ಟ್ರೈಕ್ಗಳನ್ನ ಸ್ಟ್ರೈಕ್ ಅನ್ನ ಮಾಡಂಗಿಲ್ಲ ಅಂತ ಈ ಒಂದು ಆಕ್ಟ್ ಹೇಳುತ್ತೆ. ಹಾಗಾಗಿ ಇವಾಗ ಬ್ಯಾಂಕಿಂಗ್ ಸರ್ವಿಸ್ ಅನ್ನ ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ ಅಲ್ಲಿ ಕೆಟಗರೈಸ್ ಮಾಡಿದ್ದಾರೆ. ಒಂದು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ಸ್ ಅಂತ ಇದೆ. ಈ ಅಸೋಸಿಯೇಷನ್ಸ್ ಫಾರ್ಮ್ ಆಗಿದ್ದು 1946. ಇದರ ಉದ್ದೇಶ ಏನಂದ್ರೆ, ಭಾರತದಲ್ಲಿ ಎಷ್ಟು ಬ್ಯಾಂಕ್ಸ್ಗಳಿದ್ದಾವೆ ಆ ಬ್ಯಾಂಕ್ಸ್ಗಳನ್ನ ಮ್ಯಾನೇಜ್ ಮಾಡೋದು. ಅಂದರೆ ಅದರದ್ದು ಏನಾದರೂ ತೊಂದರೆ ಇದ್ದಾಗ ಅವಾಗ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡೋದು ಅಥವಾ ರಿಕ್ವೆಸ್ಟ್ ಅನ್ನು ಮಾಡೋದು. ಅದೇ ರೀತಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಏನೇನು ಕುಂದು ಕೊರತೆ ಇದ್ದಾವೆ ಅದನ್ನು ಡೆವಲಪ್ ಮಾಡೋಕ್ಕೋಸ್ಕರ, ಕೋಆರ್ಡಿನೇಷನ್ ಮಾಡೋಕ್ಕೋಸ್ಕರ, ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಇದು ಕೆಲಸವನ್ನು ಮಾಡುತ್ತೆ. ಇದರ ಮೆಂಬರ್ಸ್ ಯಾರ್ಯಾರಿದ್ದಾರೆಂದರೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಫಾರಿನ್ ಬ್ಯಾಂಕ್ಸ್, ಅದೇ ರೀತಿ ಕೋಆಪರೇಟಿವ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್ ಮತ್ತು ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇದರ ಮೆಂಬರ್ಶಿಪ್ ಇದ್ದಾವೆ. ಅದರದ್ದು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್. ಈ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಏನ್ ಮಾಡುತ್ತೆ, ಏನಾದರೂ RBI ರಿಸ್ಟ್ರಿಕ್ಸ್ ಹಾಕ್ತು ಬ್ಯಾಂಕಿಂಗ್ ಕಂಡೀಷನ್ಸ್ಗಳಲ್ಲಿ, ಅಂದರೆ ಬ್ಯಾಂಕಿಂಗ್ ಅಲ್ಲಿ ಏನಾದರೂ ರೂಲ್ಸ್ಗಳನ್ನು ಬಹಳ ಸ್ಟ್ರಿಕ್ಟ್ ಮಾಡ್ತಂದ್ರೆ, ಬ್ಯಾಂಕ್ ಎಂಪ್ಲಾಯರ್ಸ್ಗಳಿಗೆ ಒಂದು ಉತ್ತೇಜನ ಕೊಡುತ್ತೆ, ನೀವು ಹೋಗಿ ಸ್ಟ್ರೈಕ್ ಮಾಡಿ ಬಂದ್ ಮಾಡಿ ಅಂತ. ಸೊ ಈ ಒಂದು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅಂದರೆ, ಒಟ್ಟಿನಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅನ್ನು ಡೆವಲಪ್ ಮಾಡೋದು, ಸ್ಟ್ರೆಂಥನ್ ಮಾಡೋದು ಇದರ ಒಂದು ಮುಖ್ಯ ಉದ್ದೇಶ. ನೆಕ್ಸ್ಟ್ ಒಂದು ವೆಂಟಿಲೇಟರ್ ಬಗ್ಗೆ ಇದೆ, ರುಹಾದಾರ್ ಅಂತ. ಇದೊಂದು ಮೆಕ್ಯಾನಿಕಲ್ ವೆಂಟಿಲೇಟರ್. COVID-19 ಅಗೇನ್ಸ್ಟ್ ಫೈಟ್ ಮಾಡೋಕ್ಕೋಸ್ಕರ IIT Bombay ಟೀಮ್ ಅವರು ಇದನ್ನು ಡೆವಲಪ್ ಮಾಡಿದರೆ. ಇದರ ಕಾಸ್ಟ್ ಜಸ್ಟ್ ₹10,000 ಇದೆ. ಸೊ ಜಸ್ಟ್ ಒಂದು ಹೆಸರನ್ನು ನೆನಪಿಟ್ಕೊಳ್ಳಿ, ರುಹಾದಾರ್ ಇದನ್ನು ಡೆವಲಪ್ ಮಾಡಿದರು IIT Bombay ಟೀಮ್. ನೆಕ್ಸ್ಟ್ ಟಾಪಿಕ್ಕು ರಾಜಾ ರವಿವರ್ಮ ಅವರ ಬಗ್ಗೆ ಇದೆ.
ನಿನ್ನೆ ಇವರ ಬರ್ತ್ ಆನಿವರ್ಸರಿ ಇತ್ತು. ಇವರು ಇಂಡಿಯನ್ ಪೇಂಟರ್ ಅಂದರೆ ಬಹಳಷ್ಟು ಶ್ರೇಷ್ಠ ಫೇಮಸ್ ಇಂಡಿಯನ್ ಪೇಂಟರ್. ಇವರು ಇವರು ಹಿಂದೂಸ್ ಗಾಡ್ ಮತ್ತು ಗಾಡೆಸ್ ಅಂದರೆ ಹಿಂದೂ ದೇವತೆ ಮತ್ತು ದೇವರ ಲಿಥೋಗ್ರಾಫ್ಸ್ಗಳನ್ನು ಇವರು ಆರ್ಟ್ ಮಾಡ್ತಿದ್ರು. ಲಿಥೋಗ್ರಾಫ್ಸ್ ಅಂದರೆ ನೋಡಿ ಇಲ್ಲಿ ಈ ಥರ ಲಿಥೋಗ್ರಾಫ್ಸ್ ದೇವತೆ ಮತ್ತು ದೇವರುಗಳ ಲಿಥೋಗ್ರಾಫ್ಸನ್ನು ಇವರು ಆರ್ಟ್ ಮಾಡ್ತಿದ್ರು. ಇವರೊಬ್ಬರು ಬಹಳಷ್ಟು ಫೇಮಸ್ ಆರ್ಟಿಸ್ಟ್ ಇದ್ರು. ಇವರು ಬಡವರಿಗೂ ಸಹಿತ ರೀಚ್ ಆಗೋ ಅಂತ ಒಂದು ಆರ್ಟನ್ನು ಮಾಡ್ತಿದ್ರು. ಇವರು ಲಿಥೋಗ್ರಾಫ್ಸನ್ನು ರೆಡಿ ಮಾಡ್ತಿದ್ರು. ಇವರು ಒಂದು ಪ್ರೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಮುಂಬೈಲಿರುತ್ತೆ, ನಂತರ ಇದು ಲೋನಾವಾಲ ಆಗಿ ಶಿಫ್ಟ್ ಆಗುತ್ತೆ. ಇವರು ಹುಟ್ಟಿದ್ದು ಕೇರಳದಲ್ಲಿ, ಅಂದಿನ ಟ್ರವನ್ಕೋರ್ ಅಲ್ಲಿ ಇವರ ಜನ್ಮ ಆಗಿದೆ. ಇವ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳಬೇಕಂದ್ರೆ ಸ್ಪೆಷಲಿ ಅವಾರ್ಡ್ಸ್ ಬಗ್ಗೆ. ಇವರಿಗೆ ಇವರ ಒಂದು ಪೇಂಟಿಂಗ್ ಇತ್ತು, ನಾಯರ್ ಲೇಡಿ ಅಡೋರ್ನಿಂಗ್ ಹರ್ ಹೇರ್. ಈ ಒಂದು ಪೇಂಟಿಂಗ್ಗೆ ಇವರಿಗೆ ಗವರ್ನರ್ಸ್ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಅದೇ ರೀತಿ ವಿಯೆನ್ನಾದಲ್ಲಿ ಸರ್ಟಿಫಿಕೇಟ್ ಆಫ್ ಮೆರಿಟ್ ಅನ್ನು ಇವರಿಗೆ ಕೊಡಲಾಗಿದೆ. 1904 ಬ್ರಿಟಿಷ್ ಕಾಲೋನಿಯನ್ ಗೌರ್ಮೆಂಟ್ ಇವರಿಗೆ ಕೈಸರ್ ಆಯಿಂದ್ ಗೋಲ್ಡ್ ಮೆಡಲ್ ಅನ್ನು ಕೊಟ್ಟಿದೆ. ಅದೇ ರೀತಿ ಮರ್ಕ್ಯೂರಿ ಪ್ಲಾನೆಟ್ ಏನಿದೆ, ಆ ಮರ್ಕ್ಯೂರಿ ಪ್ಲಾನೆಟ್ ಮೇಲೆ ಕ್ರೇಟರ್ ಇದೆ ಒಂದು, ಈ ಥರ ಕ್ರೇಟರ್ಸ್ಗಳು ಇರ್ತವೆ. ಈ ಕ್ರೇಟರ್ಸ್ಗಳಲ್ಲಿ ಒಂದು ಹೆಸರು ರವಿ ವರ್ಮ ಅವರದು ಇದೆ. ಅಂದರೆ ಇವರಿಗೆ ಗೌರವಪೂರ್ವಕ ಅಥವಾ ಹಾನರ್ ಕೊಡೋಕ್ಕೋಸ್ಕರ ಮರ್ಕ್ಯೂರಿ ಪ್ಲಾನೆಟ್ ಮೇಲೆ ಒಂದು ಕ್ರೇಟರ್ ಇದೆ. ಆ ಕ್ರೇಟರ್ ಹೆಸರನ್ನು ಇವರ ಹೆಸರನ್ನು ಇಡಲಾಗಿದೆ ಆ ಕ್ರಿಯೇಟರ್ಗೆ. ನೆಕ್ಸ್ಟ್ ಟಾಪಿಕ್ಕು IMD, ಇಂಡಿಯಾ ಮೆಟಲಾಜಿಕಲ್ ಡಿಪಾರ್ಟ್ಮೆಂಟ್, ಇದರ ಬಗ್ಗೆ ಇದೆ. ರೀಸೆಂಟಾಗಿ ಈ IMD ಟ್ರಾಪಿಕಲ್ ಸೈಕ್ಲೋನ್ಸ್ ನೇಮ್ಗಳ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದೆ. ಸೊ ಇಲ್ಲಿ ನಾವು ಏನು ನೆನ್ಪಿಟ್ಟುಕೊಳ್ಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಅಂದರೆ, ಯಾವ ಸೈಕ್ಲೋನ್ಸ್ಗಳು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ಯಾವ ದೇಶಗಳು ಯಾವ ಹೆಸರುಗಳನ್ನು ಕರೀತಾರೆ ಸೈಕ್ಲೋನ್ಸ್ಗಳನ್ನು. ಈ ಚೀನಾ ಮತ್ತು ಪೆಸಿಫಿಕ್ ಓಷನ್ ಸೈಕ್ಲೋನ್ಸ್ಗಳನ್ನು ಟೈಫೋನ್ಸ್ ಅಂತ ಕರೀತಾರೆ. ವೆಸ್ಟ್ ಇಂಡಿಯನ್ ಐಲ್ಯಾಂಡ್ಸ್, ಕರಿಬಿಯನ್ ಸೀ, ಆಸ್ಟ್ರೇಲ್ ಓಷಿಯನ್ಗಳಲ್ಲಿರುವ ಸೈಕ್ಲೋನ್ಸ್ಗಳನ್ನು ಹರಿಕೇನ್ಸ್ ಅಂತ ಕರೀತಾರೆ. ವೆಸ್ಟ್ ಆಫ್ರಿಕಾ ಮತ್ತು ಸೌತ್ ಆಫ್ರಿಕಾ, ಅದು ಸೌತರ್ನ್ USA, ಇವರು ಟಾರ್ನೆಡೋಸ್ ಅಂತ ಕರೀತಾರೆ. ನಾರ್ತ್ ವೆಸ್ಟರ್ನ್ ಆಸ್ಟ್ರೇಲಿಯಾ ಮತ್ತು ಇಂಡಿಯನ್ ಓಷನ್ನಲ್ಲಿರುವ ಟ್ರಾಪಿಕಲ್ ಸೈಕ್ಲೋನ್ಸ್ಗಳನ್ನು ವಿಲ್ಲಿ ವಿಲ್ಲೀಸ್ ಅಂತ ಕರೀತಾರೆ. ನೋಡಿ ಈ ಒಂದು ಲಿಸ್ಟ್ ಏನಿದೆ, ಇದು ಮ್ಯಾಚ್ ದ ಫಾಲೋವಿಂಗ್ ಥರ ಕೇಳಬಹುದು ಎಕ್ಸಾಮ್. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ, ಭಾರತದ ಹವಾಮಾನ ಇಲಾಖೆ ಇದು ಎಸ್ಟಾಬ್ಲಿಷ್ ಆಗಿದ್ದು 1875. ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸ್ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಇದರ ಕೆಲಸ ಏನಂದರೆ ಹವಾಮಾನ ಅವಲೋಕನಗಳು ಅಂದರೆ ಮೆಟ್ರಾಲಜಿಕಲ್ ಅಬ್ಸರ್ವೇಷನ್ ಮಾಡೋದು, ಹವಾಮಾನಕ್ಕೆ ಸಂಬಂಧಪಟ್ಟ ಮುನ್ಸೂಚನೆಯನ್ನು ಕೊಡೋದು, ವೆದರ್ ಫಾರ್ಕಾಸ್ಟಿಂಗ್ ಮತ್ತು ಭೂಕಂಪ ಶಾಸ್ತ್ರ ಬಗ್ಗೆ ಸ್ಟಡಿಯನ್ನು ಮಾಡುವುದು ಇದರ ಕೆಲಸ. ನೆಕ್ಸ್ಟ್ ಟಾಪಿಕ್ಕು ಪೀಟರ್ಸ್ಬರ್ಗ್ ಕ್ಲೈಮೇಟ್ ಡೈಲಾಗ್ ಬಗ್ಗೆ ಇದೆ. ಇದು 11 ಡೈಲಾಗ್ ಆಗಿದೆ. ರೀಸೆಂಟ್ ಆಗಿ ಅಂದರೆ April 28 ಇದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯಿತು. ಇದರಲ್ಲಿ 30 ಕಂಟ್ರಿಗಳು ಭಾಗವಾಗಿದ್ದವು, ಅಂದರೆ ಪಾರ್ಟಿಸಿಪೇಟ್ ಮಾಡಿದರು. ಇಲ್ಲಿ ಏನು ಡಿಸ್ಕಷನ್ ಮಾಡಲಾಗಿದೆ ಅಂದರೆ, COVID-19 ನಾವು ಹೊರಗಡೆ ಬಂದ ಮೇಲೆ ಎಕಾನಮೀಸ್ ಮತ್ತು ಸೊಸೈಟಿ ಮೇಲೆ ಏನೇನು ಎಫೆಕ್ಟ್ ಆಗಿದೆ, ಆ ಚಾಲೆಂಜ್ಗಳನ್ನು ಟ್ಯಾಕಲ್ ಹೇಗೆ ಮಾಡುವುದು, ಅದರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ಡಿಸ್ಕಷನ್ನ ಮಾಡಲಾಗಿದೆ. ಸಪೋಸ್ ಒಂದು ಕಂಟ್ರಿ ಅಲ್ಲಿ ಬಹಳಷ್ಟು ಎಫೆಕ್ಟ್ ಆಗಿದೆ COVID-19, ಅಲ್ಲಿ ಎಕಾನಮೀಸ್ ಮೇಲೆ ಇರ್ಬೋದು, ಸೊಸೈಟಿ ಮೇಲೆ ಇರ್ಬೋದು. ಸೊ ಆ ದೇಶಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ಸಪೋರ್ಟನ್ನು ಮಾಡಬೇಕಂತ ಈ ಒಂದು ಮೀಟಿಂಗಲ್ಲಿ ಡಿಸಿಷನ್ ಆಗಿದೆ. ಈ ಡೈಲಾಗನ್ನು ಹೋಸ್ಟ್ ಮಾಡಿದವರು ಜರ್ಮನಿ ಅವರು. 2010 ಇವರು ಹೋಸ್ಟ್ ಮಾಡ್ತಾ ಇದ್ದಾರೆ. ಜರ್ಮನ್ ಚಾನ್ಸಲರ್ ಆಂಜೆಲಾ ಮರ್ಕೆಲ್ ಇವರು ಇದನ್ನು ಫಸ್ಟ್ ಟೈಮ್ ಇನಿಷಿಯೇಟಿವ್ನ ಮಾಡಿದರು. ಈ ವರ್ಷ ಹೋಸ್ಟ್ ಮಾಡಿದವರು ಜರ್ಮನ್ ಫೆಡರಲ್ ಮಿನಿಸ್ಟ್ರಿ ಫಾರ್ ದ ಎನ್ವೈರನ್ಮೆಂಟ್, ನೇಚರ್ ಕನ್ಸರ್ವೇಷನ್, ಬಿಲ್ಡಿಂಗ್ ಅಂಡ್ ನ್ಯೂಕ್ಲಿಯರ್ ಸೇಫ್ಟಿ. ಇದರ ಏಮ್ ಏನಿದೆ ಈ ಒಂದು ಡೈಲಾಗ್ ಅಂತಂದರೆ, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆಗೋಷಿಯೇಷನ್ಸ್ ಅಂದರೆ ಮಾತುಕತೆಯನ್ನು ಆಡುವುದು, ಕೆಲವು ಡಿಸಿಷನ್ಸನ್ನು ತೆಗೆದುಕೊಳ್ಳುವುದು. ಆ ಡಿಸಿಷನ್ ತೆಗೆದುಕೊಳ್ಳೋಗೋಸ್ಕರ ಒಂದು ಪ್ಲಾಟ್ಫಾರ್ಮ್, ಒಂದು ವೇದಿಕೆಯನ್ನು ಈ ಒಂದು ಡೈಲಾಗ್ ಪ್ರೊವೈಡ್ ಮಾಡುತ್ತೆ. ಈ ಡೈಲಾಗ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು ಎರಡು ದೇಶಗಳು, ಒಂದು ಜರ್ಮನಿ, ಇನ್ನೊಂದು ಯುನೈಟೆಡ್ ಕಿಂಗ್ಡಮ್. ಯುನೈಟೆಡ್ ಕಿಂಗ್ಡಮ್ ಕಾನ್ಫರೆನ್ಸ್ ಆಫ್ ಪಾರ್ಟಿ 26 ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ. 26 ಕಾನ್ಫರೆನ್ಸ್ ಆಫ್ ಪಾರ್ಟಿ. ನೋಡಿ, COP ಮತ್ತು UNFCCC ಅಂದರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಏನೊಂದು ಕನ್ವೆನ್ಷನ್ ಇದೆ. ಇದು ಏನು ಮಾಡುತ್ತಂದರೆ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ, ಅಂದರೆ ನಮ್ಮ ವಿಶ್ವದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಯಾವ ದೇಶದಿಂದ ಜಾಸ್ತಿ ಆಗ್ತದೆ,
ಎಷ್ಟು ನಾವು ಕಡಿಮೆ ಮಾಡಬೇಕು, ಒಂದು ಆಬ್ಜೆಕ್ಟಿವ್ಸ್ ಅನ್ನು ಸೆಟಪ್ ಮಾಡ್ತಾರೆ. ಮಿಟಿಗೇಷನ್ ಹೇಗೆ ಮಾಡಬೇಕು, ಅಡಾಪ್ಷನ್ ಹೇಗೆ ಮಾಡಬೇಕು, ಏನೇನು ತೊಂದರೆಗಳಿದ್ದಾವೆ ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು. ಸೊ ಒಂದು ಆಬ್ಜೆಕ್ಟಿವ್ಸನ್ನು ಸೆಟಲ್ ಮಾಡ್ತಾರೆ. ಫಸ್ಟು ಆಬ್ಜೆಕ್ಟಿವ್ ಸೆಟಲ್ ಮಾಡಿದ ಕೂಡಲೇ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಪ್ರತಿ ವರ್ಷ ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಎಲ್ಲ ದೇಶದ ಗಣ್ಯ ವ್ಯಕ್ತಿಗಳು, ಡೆಲಿಗೇಟ್ಸ್ಗಳು ಅಲ್ಲೇನಾಗ್ತಾರೆ, ಮೀಟಿಂಗನ್ನು ಮಾಡ್ತಾರೆ, ಕಾನ್ಫರೆನ್ಸ್ನ ಮಾಡ್ತಾರೆ. ಕಾನ್ಫರೆನ್ಸಲ್ಲಿ ಎಲ್ಲ ದೇಶಗಳು ಕ್ಲೈಮೇಟ್ ಆಕ್ಷನ್ ಅಂದರೆ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ, ಗ್ಲೋಬಲ್ ವಾರ್ಮಿಂಗ್ ಸಂಬಂಧಪಟ್ಟಂತೆ ಏನೇನು ಆ್ಯಕ್ಷನ್ಸ್ಗಳು ತೆಗೆದುಕೊಳ್ತಾ ಇದ್ದಾರೆ, ಏನು ಆಬ್ಜೆಕ್ಟಿವ್ ಏನು ಸೆಟಪ್ ಮಾಡಿದ್ರು ಅದರ ಪ್ರಕಾರ ಆ ಒಂದು ದೇಶಗಳು ಕೆಲಸ ಮಾಡ್ತದ ಇಲ್ಲ ಅಂತ ಅಲ್ಲಿ ಮೀಟಿಂಗಲ್ಲಿ ಒಂದು ಚರ್ಚೆಯನ್ನು ನಡೆಯುತ್ತೆ. ಅದನ್ನು ಸಿ ಒ ಪಿ ಅಂತ ಕರೀತಾರೆ. ಫಸ್ಟ್ ಟೈಮು 1995 ಬರ್ಲಿನ್ನಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟಿ ಆಗಿತ್ತು. ಲಾಸ್ಟು 25 ಸಿ ಒ ಪಿ ಆಗಿದ್ದು ಸ್ಪೇನಲ್ಲಿ, ಸ್ಪೇನ್ನ ಮದ್ರಿದಲ್ಲಿ. 26 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆಗಬೇಕಾಗಿರೋದಿಲ್ಲ ಅಂದರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ. ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದು ಬ್ರೆಜಿಲಲ್ಲಿದೆ, ರಿಯೋ ಡಿ ಜೆನೇರಿಯೋದಲ್ಲಿದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.